ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಕೆ ಎಸ್ ಐ ಎಸ್ ಸ್ಟಡಿ ಸರ್ಕಲ್ ಕ್ಲಾಸಿಕ್ ಧಾರವಾಡ ನಾನು ನಿಮ್ಮ ಜಿಯೋಗ್ರಫಿ ಉಪನ್ಯಾಸಕರಾದ ಮಂಜುನಾಥ್ ಇಂದು ನಾವು ಒಂದು ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್ ಬಗ್ಗೆ ಮಾತಾಡೋಣ ಭಾರತದ ಸಿಂಧೂ ನದಿ ಹೌದಾ ನಿಮಗೆ ಗೊತ್ತು ನಮ್ಮ ಭಾರತದ ಇತಿಹಾಸ ಪ್ರಾರಂಭವಾಗುವುದೇ ಈ ಒಂದು ಸಿಂಧೂ ನದಿಯ ಒಂದು ಬ ಬಯಲಿನ ಪ್ರದೇಶದಲ್ಲಿ ಹಂಗಾಗಿ ನಾವು ಅದನ್ನು ಸಿಂಧು ನಾಗರಿಕತೆ ಅಂತ ಕರಿತೀವಿ ಇಂಡಿಯಾ ಸಿವಿಲೈಸೇಷನ್ ಹೌದಾ ಈ ಒಂದು ಸಿಂಧು ನದಿ ಪಾಕಿಸ್ತಾನದ ಜೀವ ನದಿ ಹೌದಾ ಭಾರತದ ಜೀವ ನದಿ ಅಂತ ಕರೆದ್ರೆ ಗಂಗಾ ಪಾಕಿಸ್ತಾನದ ಅಂತಂದರೆ ಸಿಂಧು ಆಗ್ತತಿ ಎಸ್ ನೋಡೋಣ ಸಿಂಧು ನದಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತೀನಿ ಗಮನದಲ್ಲಿಟ್ಟು ಕೇಳಿ ಇನ್ನೂ ಒಂದು ಸರಿಯಲ್ಲ ಎರಡು ಸರಿ ಹೇಳ್ತೀನಿ ಕೇಳಿ ನೀವು ಡಯಾಗ್ರಾಮ್ಸ್ ಹಾಕ್ಕೊಂಡ್ರೆ ಮಾತ್ರ ರಿವರ್ ಸಿಸ್ಟಮ್ ಈಸಿಯಾಗಿ ಅರ್ಥ ಆಗುತ್ತೆ ಓದಬೇಡಿ ದಯಮಾಡಿ ಓದಬೇಡಿ ಡಯಾಗ್ರಾಮ್ ಥ್ರೂ ಆಗಿ ನೀವು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡಲು ಸಾಧ್ಯ ಇವತ್ತು ನಾವು ಸಿಂಧೂ ನದಿ ಬಗ್ಗೆ ಮಾತಾಡೋಣ ನೋಡಿ ಸಿಂಧೂ ನದಿ ಅಂತ ಬಂದಾಗ ಇದು ಉತ್ತರ ಭಾರತದ ಮ್ಯಾಪ ಈ ಮೇಲ್ಗಡೆ ಇದು ಜಮ್ಮು ಕಾಶ್ಮೀರ್ ಲಡಾಖ್ ಇದು ಲೈನ್ ಆಫ್ ಕಂಟ್ರೋಲ್ ಹೌದಾ ಎಸ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಇದು ಹಿಮಾಚಲ ಪ್ರದೇಶ ಇದು ಉತ್ತರಾಖಂಡ್ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಕೆಳಗಡೆ ರಾಜಸ್ಥಾನ್ ಇಷ್ಟು ಸಾಕು ನಮಗೆ ಈ ಒಂದು ಪ್ರದೇಶದಲ್ಲಿ ಸಿಂಧು ಒಂದು ನದಿ ಇದು ಇರ್ತತಿ ಅದರದೆಲ್ಲ ರಿವರ್ ಸಿಸ್ಟಮ್ಗಳು ಬರ್ತದೆ ಎಸ್ ಈಗ ನೋಡೋಣ ಸಿಂಧು ನದಿ ನೋಡಿ ಸಿಂಧು ನದಿ ಅಂತ ಬಂದಾಗ ಅದರ ಉಗಮ ಸ್ಥಾನ ಎಲ್ಲಿ ಆಗುತ್ತೆ ಅಂತಂದ್ರೆ ಸಿಂಧು ನದಿಯ ಉಗಮಸ್ಥಾನ ಇದು ಕೈಲಾಸ ಪರ್ವತ ಶ್ರೇಣಿ ಇದು ಕೈಲಾಸ ಪರ್ವತ ಶ್ರೇಣಿ ಈ ಕೈಲಾಸ ಪರ್ವತ ಶ್ರೇಣಿ ಹತ್ರ ಒಂದು ಮಾನಸ ಸರೋವರ ಅಂತ ಬರುತ್ತೆ ಆ ಮಾನಸ ಸರೋವರ ಆ ಮಾನಸ ಸರೋವರದ ಬಳಿ ಕಪ್ಪೆ ಕಬಾತ್ ಕಪ್ಪೆ ಕಬಾತ್ ಎಂಬ ಪ್ರದೇಶದಲ್ಲಿ ಉಗಮವಾಗುವುದೇ ಸಿಂಧು ನದಿ ಈ ಸಿಂಧು ನದಿ ಈ ಕೈಲಾಸ ಪರ್ವತದ ಮಾನಸ ಸರೋವರದ ಬಳಿ ಕಪ್ಪೆ ಕಬಾತ್ ಎಂಬಳ್ಳಿ ಉಗಮವಾಗಿ ಹೀಗೆ ಈ ನದಿಯು ಒಂದು ನಿಮಿಷ ಹೀಗೆ ಈ ನದಿಯು ವಾಯುವ್ಯಾಭಿಮುಖವಾಗಿ ಹರಿಯುವಾಗ ಭಾರತವನ್ನು ಪ್ರವೇಶಿಸ್ತತಿ ಎಲ್ಲೆಂದರೆ ಲಡಾಖ್ ಬಳಿ ಲಡಾಖ್ ಬಳಿ ಭಾರತವನ್ನು ಪ್ರವೇಶಿಸಿ ಲಡಾಖ್ ಬಳಿ ಭಾರತವನ್ನು ಪ್ರವೇಶಿಸಿ ನಂತರ ನೋಡಿ ಇದು ಕಾರಾಕೋರಂ ಶ್ರೇಣಿ ಇದು ಲಡಾಖ್ ಶ್ರೇಣಿ ಇದು ಜಾಸ್ಕರ್ ಶ್ರೇಣಿ ಈ ಲಡಾಖ್ ಶ್ರೇಣಿಯ ಉತ್ತರದಲ್ಲಿ ಹರಿಯುತ್ತಾ ಲಡಾಖ್ ಶ್ರೇಣಿಯ ಉತ್ತರದಲ್ಲಿ ಹರಿಯುತ್ತಾ ಲಡಾಖನ್ನು ಎರಡು ಭಾಗವಾಗಿ ಸಿಳುತ್ತದೆ ಈ ಲಡಾಖ್ ಶ್ರೇಣಿಯನ್ನು ಎರಡು ಭಾಗವಾಗಿ ಸಿಳುತ್ತದೆ ಸಿಳಿದ ನಂತರ ಮತ್ತೆ ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಯ ನಡುವೆ ಹರಿಯುತ್ತದೆ ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಯ ನಡುವೆ ಹರಿಯುತ್ತದೆ ಹೀಗೆ ಹರಿಯುವಾಗ ಈ ಒಂದು ಸಿಂಧು ನದಿಯು ಇಲ್ಲಿ ಲೇ ಮತ್ತು ಕಾರ್ಗಿಲ್ ಲೇ ಮತ್ತು ಕಾರ್ಗಿಲ್ ಎನ್ನುವ ಎರಡು ಪ್ರದೇಶಗಳನ್ನು ಇದು ಲೇ ಇಲ್ಲಿ ಕಾರ್ಗಿಲ್ ಪ್ರದೇಶವನ್ನು ದಾಟಿ ಮುಂದೆ ಹೋಗಿ ಈ ಒಂದು ಲೈನ್ ಆಫ್ ಕಂಟ್ರೋಲ್ ಪ್ರದೇಶವನ್ನು ದಾಟಿ ಲೈನ್ ಆಫ್ ಕಂಟ್ರೋಲ್ ಪ್ರದೇಶವನ್ನು ದಾಟಿ ಗಿಲ್ಗಿಟ್ ಮತ್ತು ಉರಿ ಪ್ರದೇಶದ ಮೂಲಕ ಹರಿದು ಹೀಗೆ ನೋಡಿ ಇಲ್ಲೊಂದು ಪ ಪರ್ವತ ಇದೆ ಈ ಪರ್ವತದ ಹೆಸರೇನಂತಂದರೆ ನಂಗಪರ್ವ ನಂಗ ಪರ್ವ ನಂಗ ಪರ್ವ ಈ ನಂಗ ಪರ್ವತದ ಬಳಿ ಇದು ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ ನಂಗ ಪರ್ವತದ ಬಳಿ ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ ಪಾಕಿಸ್ತಾನವನ್ನು ಪ್ರವೇಶಿಸಿದ ಈ ಒಂದು ಸಿಂಧು ನದಿಯು ಪಾಕಿಸ್ತಾನದ ಜೀವನದಿ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಎಂದು ಕರೆಸಿಕೊಂಡು ಹೀಗೆ ಅರಿಯುತ್ತಾ ಕೊನೆಯದಾಗಿ ಕರಾಚಿಯ ಬಳಿ ಬಂದು ಕರಾಚಿಯ ಬಳಿ ಬಂದು ಅರಬ್ಬಿ ಸಮುದ್ರ ಸೇರುತ್ತದೆ ಕರಾಚಿಯ ಬಳಿ ಬಂದು ಅರಬ್ಬಿ ಸಮುದ್ರ ಸೇರುತ್ತದೆ ಯಾವ ನದಿ ಸಿಂಧು ನದಿ ನೋಡಿ ಸಿಂಧೂ ನದಿಯು ಉಗಮ ಸ್ಥಾನ ಎಲ್ಲಾಯ್ತು ಕೈಲಾಸ ಪರ್ವತ ಶ್ರೇಣಿಯ ಮಾನಸ ಸರೋವರದ ಕಪ್ಪೆ ಕಬಾತ್ ಹೀಗೆ ಹರಿಯುವಾಗ ವಾಯುವಾಭಿಮುಖವಾಗಿ ಭಾರತವನ್ನು ಪ್ರವೇಶಿಸ್ತದೆ ಎಲ್ಲಿ ಅಂತಂದ್ರೆ ಲಡಾಖ್ ಪ್ರದೇಶದ ಹತ್ರ ಒಂದು ಡೆಮ್ ಚೌಕ್ ಅಂತ ಬರುತ್ತೆ ಪ್ರನೌನ್ಸ್ ಅಷ್ಟೇ ಮಾಡ್ತೀನಿ ಸೊ ಬರೆಯೋದಾಗ್ತಲಲ್ಲಿ ಡೆಮ್ ಚೌಕ್ ಅಂತ ಬರುತ್ತೆ ಆ ಡೆಮ್ ಚೌಕ್ ಬಳಿ ಭಾರತವನ್ನು ಪ್ರವೇಶಿಸ್ತದೆ ಹೀಗೆ ಭಾರತವನ್ನು ಪ್ರವೇಶಿಸಿ ಇದು ಕಾರಾಕೋರಂ ಶ್ರೇಣಿ ಇದು ಲಡಾಖ್ ಶ್ರೇಣಿ ಇದು ಜಾಸ್ಕರ್ ಶ್ರೇಣಿ ಹೀಗೆ ಹರಿಯುವಾಗ ಲಡಾಖ್ ಶ್ರೇಣಿಯನ್ನು ಎರಡು ಭಾಗವಾಗಿ ಸೀಳತೈತಿ ಸೀಳಿ ಮತ್ತೆ ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಯ ಮೂಲಕ ಹರಿತೈತಿ ಇಲ್ಲಿ ಲೇ ಮತ್ತು ಕಾರ್ಗಿಲ್ ಪ್ರದೇಶದ ಮೂಲಕ ಮುಂದೆ ಸಾಗಿ ಲೈನ್ ಆಫ್ ಕಂಟ್ರೋಲ್ ಅನ್ನು ದಾಟಿ ಇದು ನಂಗ ಪರ್ವದ ಬಳಿ ಪಾಕಿಸ್ತಾನವನ್ನು ಪ್ರವೇಶಿಸಿ ಕೊನೆಯದಾಗಿ ಕರಾಚಿಯ ಬಳಿ ಬಂದು ಅರಬ್ಬಿ ಸಮುದ್ರವನ್ನು ಸೇರ್ತೈತಿ ಓಕೆ ಈ ಸಿಂಧೂ ನದಿಯ ಒಟ್ಟು ಉದ್ದ ಎಷ್ಟ್ರೀ ಸರ ಅಂತಂದ್ರೆ ಎರಡು ಸಾವಿರದ ಈ ಸಿಂಧು ನದಿಯ ಒಟ್ಟು ಉದ್ದ ಎಂಟುನೂರ ಎಂಬತ್ತು ಅಂತ ಕೊಡ್ತಾರೆ ಯಾವುದೇ ನದಿಗಳನ್ನ ಉದ್ದನ್ನ ನೀವು ಜಾಸ್ತಿ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕೆಲವೊಂದು ಬುಕ್ಕಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ತಿಳಿಕಿಡ್ಸಬೇಡ್ರಿ ಭಾರತದಲ್ಲಿ ಒಟ್ಟು ಏಳ್ನೂರ ಒಂಬತ್ತು ಕಿಲೋಮೀಟರ್ ಅಂತ ಕೇಳ್ತಾರೆ ಎಸ್ ಇದು ಸಿಂಧು ನದಿ ನೆಕ್ಸ್ಟು ಈ ಸಿಂಧು ನದಿಯ ಕೆಲವು ಉಪನದಿಗಳು ಬರ್ತಾವ ನೋಡಿ ಸಿಂಧು ನದಿಯ ಪ್ರಮುಖವಾದಂತಹ ಉಪನದಿಗಳಂತಂದರೆ ನಿಮಗೆ ಗೊತ್ತಿರಲಿ ಜೀಲಂ ಚಿನಾಮ್ ರಾವಿ ಬಿಯಾ ಸಟ್ಲೇಜ್ ಇವು ಭಾರತದಲ್ಲಿ ಹೌದಾ ಫಸ್ಟ್ ನೋಡೋಣ ಜೀಲಂ ನದಿ ನೋಡಿ ಜೀಲಂ ನದಿ ಜೀಲಂ ನದಿಯ ಉಗಮ ಸ್ಥಾನ ಎಲ್ಲಿ ಅಂತಂದರೆ ಇದು ಅನಂತನಾಗ್ ಡಿಸ್ಟಿಕ್ ಅಂತ ಬರ್ ಜಮ್ಮು ಕಾಶ್ಮೀರದ ಅನಂತನಾಗ್ ಡಿಸ್ಟಿಕ್ನ ಬಳಿ ಶೇಷನಾಗ್ ಅನಂತನಾಗ್ ಡಿಸ್ಟಿಕ್ನ ಬಳಿ ಶೇಷನಾಗ್ ಅಥವಾ ವೆರಿನಾಗ್ ಆ ಪ್ರದೇಶದಲ್ಲಿ ಉಗಮವಾಗೋದೆ ಯಾವ ನದಿ ಅಂತಂದರೆ ನಮ್ಮ ಇನ್ನೊಂದು ಪ್ರಮುಖ ಇದರ ಉಪನದಿ ಜೀಲಂ ಜೀಲಂ ನದಿ ಉಗಮವಾಗಿ ನಿಮಗೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಜೀಲಂ ನದಿಯು ಎರಡು ಪ್ರಮುಖ ಸರೋವರಗಳನ್ನು ಸೃಷ್ಟಿಸುತ್ತದೆ ಒಂದು ದಾಲ್ ಇನ್ನೊಂದು ಉಲ್ಲಾರ್ ಶ್ರೀನಗರದ ಬಳಿ ದಾಲ್ ಸರೋವರವನ್ನು ನಿರ್ಮಿಸಿ ಹೀಗೆ ಹರಿಯುತ್ತಾ ಮುಂದೆ ಉಲ್ಲಾರ್ ಸರೋವರವನ್ನು ನಿರ್ಮಿಸಿ ಹೀಗೆ ಹರಿಯುತ್ತಾ ಮುಂದೆ ಪಾಕಿಸ್ತಾನವನ್ನು ಪ್ರವೇಶಿಸುತ್ತದೆ ಹೌದಾ ಇದನ್ನ ಆಜಾದ್ ಕಾಶ್ಮೀರ್ ಅಂತ ಕರೀತಾರೆ ಈ ಆಜಾದ್ ಕಾಶ್ಮೀರ ಆದ್ಮೇಲೆ ಪಾಕಿಸ್ತಾನವನ್ನು ಪ್ರವೇಶಿಸ್ತತಿ ಪಾಕಿಸ್ತಾನದಲ್ಲಿ ಇದು ಹೋಗಿ ಸಿಂಧೂ ನದಿಯನ್ನ ಸೇರಲ್ಲ ಗಮನವಿಟ್ಟು ಕೇಳಿ ಆದರೂ ಸಿಂಧೂ ನದಿಯ ಉಪನದಿ ಅಂತಾನೆ ಕರಿತೀವಿ ಇದು ಯಾವ ನದಿಯನ್ನ ಸೇರುತ್ತದೆ ಅಂತಂದ್ರೆ ಈ ಕೆಳಗಡೆ ಚೀನಾಬ್ ಎನ್ನುವಂತಹ ಒಂದು ನದಿ ಹರಿತೈತಿ ಚೀನಾಬ್ ಈ ಚೀನಾಬ್ ನದಿಯನ್ನು ಹೋಗಿ ಸೇರ್ತೈತಿ ಯಾವ ನದಿ ಯಾವ ನದಿ ಜೀಲಂ ನದಿ ಓಕೆನಾ ನೋಡಿ ಶೇಷನಾಗ್ ಅಥವಾ ವೆರಿನಾಗದಲ್ಲಿ ಉಗಮವಾಗಿ ಹೀಗೆ ಹರಿಯುತ್ತಾ ಶ್ರೀನಗರದಲ್ಲಿ ದಾಲ್ ಸರೋವರವನ್ನು ನಿರ್ಮಿಸಿ ಮುಂದೆ ಉಲ್ಲಾರ್ ಸರೋವರವನ್ನು ನಿರ್ಮಿಸಿ ಆಜಾದ್ ಕಾಶ್ಮೀರನ್ನು ದಾಟಿ ಈ ಇಲ್ಲಿ ಈ ಕಡೆ ಇಸ್ಲಾಮಾಬಾದ್ ಬರುತ್ತೆ ಈ ಕಡೆ ಮುಜಾಫರಾಬಾದ್ ಬರುತ್ತೆ ಈ ಎರಡು ನದಿಗಳ ಈ ಈ ನನ್ನ ನದಿಯನ್ನು ನಡುವೆ ಇರತಕ್ಕಂಥ ಈ ಕಡೆ ಇಸ್ಲಾಮಾಬಾದ್ ಈ ಕಡೆ ಮುಜಾಫರಾಬಾದ್ ಹೀಗೆ ಹರಿಯುವಾಗ ಇದು ಬಂದು ಯಾವ ನದಿಯನ್ನು ಸೇರ್ತಾ ಇದೆ ಚೀನಾಬ್ ನದಿಯನ್ನು ಸೇರ್ತಾ ಇದೆ ಯಾವ ನದಿ ಜೀಲಂ ನದಿ ಹೌದಾ ಈ ಕೆಳಗಡೆ ಚೀನಾಬ್ ಅನ್ನೋ ನದಿ ಈ ಚೀನಾಬ್ ನದಿಯ ಉಗಮ ಸ್ಥಾನ ಎಲ್ಲಿ ಅಂತಂದ್ರೆ ಚಂದ್ರಭಾಗ ನೆನಪಿಟ್ಕೊಳ್ಳಿ ಚೀನಾಬ್ ನದಿಯ ಉಗಮ ಸ್ಥಾನ ಚಂದ್ರಭಾಗ ಜೀಲಂ ನದಿಯ ಉಗಮ ಸ್ಥಾನ ಶೇಷನಾಗ್ ಈ ಚಂದ್ರಭಾಗದ ಬಳಿ ಉಗಮವಾಗುವಂತ ಈ ಒಂದು ಚೀನಾಬ್ ನದಿಯು ಹೀಗೆ ಅರೆಯುತ್ತಾ ನೋಡಿ ಚೀನಾಬ್ ನದಿಯು ಹೀಗೆ ಅರೆಯುತ್ತಾ ಹರಿಯುತ್ತಾ ಕೊನೆಯದಾಗಿ ಹೋಗಿ ಪಾಕಿಸ್ತಾನದಲ್ಲಿ ಯಾವ ನದಿಯನ್ನು ಸೇರ್ತಾ ಇದೆ ಸಿಂಧೂ ನದಿಯನ್ನು ಸೇರ್ತಾ ಇದೆ ಎಲ್ಲಿ ಸೇರುತ್ತೆ ಅಂತಂದ್ರೆ ಮಿಥಾನ್ ಕೂಟ್ ನೆನ್ಪಿಟ್ಕೊಳ್ಳಿ ಮಿಥಾನ್ ಕೂಟ್ ಬಳಿ ಹೋಗಿ ಪಾಕಿಸ್ತಾನದಲ್ಲಿ ಸಿಂಧು ನದಿಯನ್ನು ಸೇರುವ ನದಿಯಾಗಿದೆ ಚೀನಾಬ್ ನದಿ ಓಕೆನಾ ಈ ಚೀನಾಬ್ ನದಿ ಆದಮೇಲೆ ಇದರ ಕೆಳಗಡೆ ಇನ್ನೊಂದು ನದಿ ಬರುತ್ತೆ ಯಾವುದಿರ್ಬೋದು ಚೀನಾಬ್ ಜೀಲ ಆಯಿತು ಚೀನಾಬ್ ಆಯ್ತು ಕೆಳಗಡೆ ರಾವಿ ಎಸ್ ಇಂಪಾರ್ಟೆಂಟ್ ರಾವಿ ನದಿಯು ಹೀಗೆ ನೋಡಿ ರಾವಿ ನದಿಯು ಇಲ್ಲಿ ರೋಹಾಂಟ ಕಣಿವೆಯ ಕುಲು ಎಂಬ ಪ್ರದೇಶದಲ್ಲಿ ಉಗಮವಾಗ್ತೈತಿ ರೋಹಾಂಟ್ ಕಣಿವೆ ಬರುತ್ತಿಲ್ಲಿ ಆ ರೋಹಾಂಟ ಕಣಿವೆಯ ಕುಲು ಎಂಬ ಪ್ರದೇಶದಲ್ಲಿ ಉಗಮವಾಗುವ ನದಿ ಯಾವುದಂತಂದ್ರೆ ರಾವಿ ಈ ರಾವಿ ನದಿಯು ಹೀಗೆ ಹಿಮಾಚಲ ಪ್ರದೇಶ ಪಂಜಾಬ್ ಹೀಗೆ ಹರಿಯುತ್ತಾ ಮುಂದೆ ಬಂದು ಪಾಕಿಸ್ತಾನದಲ್ಲಿ ಚೀನಾಬ್ ನದಿಯನ್ನ ಸೇರುತ್ತದೆ ಪಾಕಿಸ್ತಾನದಲ್ಲಿ ಚೀನಾಬ್ ನದಿಯನ್ನ ಸೇರ್ತಾ ಇದೆ ರಾವಿ ಓಕೆನಾ ಚೀನಾಬ್ ನದಿ ಇದು ಜೀಲಂ ನದಿ ಬಂದು ಸೇರೋದು ಟ್ರಿಮ್ಮು ಇದು ಚೀನಾಬ್ ನದಿ ಬಂದು ಚೀನಾಬ್ ನದಿಗೆ ಈ ರಾವಿ ನದಿ ಬಂದು ಸೇರೋದು ಅಹಮದ್ಪುರ್ ಈ ಚೀನಾಬ್ ನದಿ ಹೋಗಿ ಸೇರೋದು ಮಿಥಾನ್ಕೂಟ್ ಓಕೆನಾ ಎಸ್ ಇದು ಯಾವ ನದಿ ಆಯಿತು ರಾವಿ ರಾವಿ ಆದ ತಕ್ಷಣ ಅದರ ಕೆಳಗಡೆ ಇನ್ನೊಂದು ನದಿ ಬರುತ್ತೆ ಬಿಯಾಸ್ ಈ ಬಿಯಾಸ್ ನದಿಯ ಉಗಮ ಸ್ಥಾನ ಬಿಯಾಸುಕೊಂಡ ಕೊಂಡ್ ಈ ಬಿಯಾಸುಕೊಂಡದ ಕೊಂಡದ ಬಳಿ ಉಗಮವಾಗಿ ಪಂಜಾಬಿನಲ್ಲೇ ಯಾವ ನದಿಯನ್ನು ಸೇರುತ್ತೆ ಅಂತಂದರೆ ಇಂಪಾರ್ಟೆಂಟ್ ಪಂಜಾಬಿನಲ್ಲೇ ಈ ಒಂದು ನದಿಯು ಸೇರೋದು ಬಿಯಾಸ್ ನದಿ ಸಟ್ಲೇಜ್ ನದಿಯನ್ನು ಕ್ವಶನ್ ರೈಸ್ ಮಾಡಿದಾನೆ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಅಂತ್ಯವಾಗುವ ಸಿಂಧು ನದಿಯ ಒಂದು ಉಪನದಿ ಅಂತಂದರೆ ಬಿಯಾಸ್ ನೆನ್ಪಿಲ್ ನೋಡು ಇದು ಪಾಕಿಸ್ತಾನಿಗೆ ಹೋಗ್ತಾ ಇಲ್ಲ ನದಿ ಭಾರತದಲ್ಲೇ ಅಂತ್ಯ ಆಗ್ತಾ ಇದೆ ನೋಡಿ ಹೌದಾ ಎಸ್ ಬಿಯಾಸ್ ನದಿ ಉಗಮ ಸ್ಥಾನ ಬಿಯಾಸ್ಕೊಂಡ್ ಬಿಯಾಸ್ ಕೊಂಡದ ಬಳಿ ಉಗಮವಾಗಿ ಇದೆ ಹಿಮಾಚಲ ಪ್ರದೇಶ ಬಿಯಾಸ್ ಕೊಂಡದ ಬಳಿ ಉಗಮವಾಗಿ ಬಂದು ಹರಿಕೆ ಪಟಾಣ್ ಪಂಜಾಬಿನಲ್ಲಿ ಹರಿಕೆ ಪಟಾಣ್ ಅನ್ನುವಂಥ ಪ್ರದೇಶ ಬರ್ತತಿ ಆ ಹರಿಕೆ ಪಟಾಣ್ ಬಳಿ ಬಂದು ಯಾವ ನದಿಯನ್ನು ಸೇರ್ತಾ ಇದೆ ಸಟ್ಲೇಜ್ ನದಿಯನ್ನು ಸೇರ್ತಾ ಇದೆ ಯಾವ ನದಿ ಅಂತಂದ್ರೆ ಬಿಯಾಸ್ ಓಕೆ ಈ ಬಿಯಾಸ್ ನದಿ ಆದ್ಮೇಲೆ ಅದ್ರ ಕೆಳಗಡೆ ಇಲ್ಲೊಂದು ಇನ್ನೊಂದು ಇಂಪಾರ್ಟೆಂಟ್ ರಿವರ್ ಇದೆ ನೋಡಿ ಬಹಳ ಇಂಪಾರ್ಟೆಂಟ್ ರಿವರ್ ಸಟ್ಲೇಜ್ ಹೌದಾ ಎಸ್ ಈ ಶಟ್ಲೆ ಈ ಒಂದು ಸಟ್ಲೇಜ್ ನದಿಯ ಉಗಮ ಸ್ಥಾನ ಇದೇ ಕೈಲಾಸ ಪರ್ವತದ ಬಳಿ ಅದು ಮಾನಸ ಸರೋವರದ ಬಳಿ ಉಗಮವಾದರೆ ಇದು ಕಾಕಸ್ ಸರೋವರದ ಬಳಿ ಉಗಮವಾಗ್ತದೆ ಈ ಕಾಕಸ್ ಸರೋವರದ ಬಳಿ ಉಗಮವಾಗುವಂಥ ಸಟ್ಲೇಜ್ ನದಿಯು ಭಾರತವನ್ನು ಇಲ್ಲಿ ಒಂದು ಪ್ರಮುಖ ಕಣಿವೆ ಬರ್ತತಿ ಶಿಫ್ಕಿಲಾ ಕಣಿವೆ ಅಂತ ಆ ಶಿಫ್ಕಿಲಾ ಕಣಿವೆ ಮೂಲಕ ಭಾರತವನ್ನು ಪ್ರವೇಶಿಸ್ತತಿ ಕಣಿವೆ ಅಂದರೆ ಎರಡು ಪರ್ವತದ ನಡುವಿನ ಪ್ರದೇಶ ಆ ಕಣಿವೆಯಲ್ಲಿ ನಡುವೆ ಆ ಶಿಫ್ಕಿಲಾ ಕಣಿವೆ ಮೂಲಕ ಹಿಮಾಚಲ ಪ್ರದೇಶದಲ್ಲಿ ಭಾರತವನ್ನು ಪ್ರವೇಶಿಸಿ ನಂತರ ಹೀಗೆ ಹರಿಯುತ್ತಾ ಕೊನೆಯದಾಗಿ ಹೋಗಿ ಪಾಕಿಸ್ತಾನದಲ್ಲಿ ಪಂಜನತ್ ಬಳಿ ಸೇರ್ತತಿ ಪಂಜನತ್ ಪಂಜನತ್ ಬಳಿ ಬಂದು ಸೇರ್ತತಿ ಯಾವ ನದಿ ಸಟ್ಲೇಜ್ ನದಿ ಹೌದಾ ಇಂಪಾರ್ಟೆಂಟ್ ಸಿಂಧು ನದಿಯ ಅತಿ ಉದ್ದವಾದ ನದಿ ಸಟ್ಲೇಜ್ ನದಿ ಹೌದಾ ಎಸ್ ಈಗ ನೋಡಿ ನಿಮಗೆ ಇಷ್ಟು ಗೊತ್ತಾಯಿತು ಈ ನದಿಗಳು ಬಹಳ ಇಂಪಾರ್ಟೆಂಟ್ ಸಿಂಧು ನದಿವು ಇಲ್ಲಿ ಒಂದು ಐ ಎ ಎಸ್ ಇದು ಕೇಳಿದ್ದ ಕ್ವಶನ್ ಯಾವ ಎರಡು ನದಿಗಳ ನಡುವಿನ ಪ್ರದೇಶವನ್ನು ತಕ್ಷಶಿಲಾ ಆಗಿದೆ ಅಂದರೆ ಅದು ಒಂದು ಯೂನಿವರ್ಸಿಟಿ ಹೌದಾ ಆ ಒಂದು ತಕ್ಷಶಿಲಾ ಯೂನಿವರ್ಸಿಟಿ ನಮ್ಮ ಪ್ರಾಚೀನ ಭಾರತ ಇತಿಹಾಸದಲ್ಲಿ ನಾವು ಓದಿರ್ತೀವಿ ನೋಡಿ ಇಂಪಾರ್ಟೆಂಟ್ ಈ ಸಿಂಧೂ ನದಿ ಮತ್ತು ಜೀಲಂ ನದಿ ಈ ಎರಡೂ ನದಿಗಳ ನಡುವಿನ ಪ್ರದೇಶವೇ ತಕ್ಷಶಿಲಾ ಸಿಂಧು ನದಿ ಮತ್ತು ಜೀಲಂ ನದಿಯ ನಡುವಿನ ಪ್ರದೇಶವನ್ನು ನಾವು ತಕ್ಷಶಿಲಾ ಪ್ರದೇಶ ಅಂತ ಕರಿತೀವಿ ಒಂದು ಇತಿಹಾಸದಲ್ಲಿ ನೋಡಿದರೆ ಇನ್ನೊಂದೇನಪ್ಪ ಅಂತಂದರೆ ಈ ಜೀಲಂ ನದಿಯ ದಡದ ಮೇಲೇ ಒಂದು ಕಾಳಗ ನಡೆದಿತ್ತು ಹೈಡಾ ಸ್ಪೇಸ್ ಕಾಳಗ ಯಾರ್ಯಾರ ನಡುವೆ ಅಂತಂದರೆ ಪೌರವ ಪೌರಸ್ ಅಥವಾ ಮತ್ತು ಇನ್ನೊಬ್ರು ಯಾರು ಅಲೆಕ್ಸಾಂಡರ್ ನಡುವೆ ಈ ಹೈಡಾ ಸ್ಪೇಸ್ ಕಾಳಗ ನಡೆದಿತ್ತು ಜೀಲಂ ನದಿಯ ದಡದ ಮೇಲೆ ಇದೊಂದು ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಮಾಡರ್ನ್ ಹಿಸ್ಟ್ರಿ ಒಳಗಡೆ ಬಹಳ ಇಂಪಾರ್ಟೆಂಟ್ ಅಂದರೆ ರಾವಿ ನದಿ ರಾವಿ ಲಾಹೋರ್ ಇಲ್ಲಿ ಲಾಹೋರ್ ಬರುತ್ತೆ ರಾವಿ ನದಿಯ ದಡದ ಮೇಲೆ ತ್ರಿವರ್ಣ ಧ್ವಜ ಜವಾಹರ್ಲಾಲ್ ನೆಹರೂರವರು ನೆಹರು ರವರು ಗೊತ್ತಾಗ್ತಿದೆಯಲ್ಲ ಸ್ವಲ್ಪ ಇತಿಹಾಸನು ಬರ್ತಾ ಇದೆಯಲ್ಲ ಎಸ್ ಈ ರಾವಿ ನದಿ ದಡದ ಮೇಲೆ ತ್ರಿವರ್ಣ ಧ್ವಜ ಜೀಲಂ ನದಿ ದಡದ ಮೇಲೆ ಹೈಡಾ ಸ್ಪೇಸ್ ಕಾಳಗ ಸಿಂಧು ನದಿ ಅಂತ ಭಾರತದ ಇತಿಹಾಸ ಪ್ರಾರಂಭವಾಗುವುದೇ ಸಿಂಧು ನಾಗರಿಕತೆಯಿಂದ ಸ್ವಲ್ಪ ಇತಿಹಾಸನೂ ಇಲ್ಲಿ ಟಚ್ ಆಗ್ತಾ ಇರುತ್ತೆ ಎಸ್ ಇದು ಯಾವ ನದಿ ಸಿಂಧು ನದಿ ಹೌದಾ ಎಸ್ ಈಗ ಸಿಂಧು ನದಿ ಹತ್ತೊಂಬತ್ ನೂರ ಅರವತ್ತರಲ್ಲಿ ಒಂದು ಒಪ್ಪಂದ ಆಗ್ತೈತಿ ಸಿಂಧು ನದಿ ಒಪ್ಪಂದ ಅಂತ ಆಗ್ತೈತಿ ಹತ್ತೊಂಬತ್ನೂರ ಅರವತ್ತು ಹತ್ತೊಂಬತ್ ನೂರ ಅರವತ್ತರಲ್ಲಿ ಸಿಂಧು ನದಿ ಒಪ್ಪಂದ ಹೌದಾ ಯಾವ ಯಾವ ರಾಷ್ಟ್ರ ನಡುವೆ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಭಾರತದ ನಡುವೆ ಇಂಡಿಯಾದ ನಡುವೆ ಜೀಲಂ ಸಾರಿ ಸಿಂಧು ನದಿ ಒಪ್ಪಂದ ಆಗ್ತದೆ ಹೌದಾ ಯಾರ ಮಧ್ಯಸ್ಥಿಕೆ ಅಂತ ಬಂದಾಗ ಬಹಳ ಇಂಪಾರ್ಟೆಂಟ್ ಕನ್ಫ್ಯೂಸ್ ಮಾಡ್ಕೇರಿ ಇಲ್ಲಿ ವಿಶ್ವಸಂಸ್ಥೆ ಇರಲ್ಲ ವಿಶ್ವ ಬ್ಯಾಂಕ್ ಇದೊಂದು ವಿಶೇಷ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ಅನ್ನೋದೊಂದು ತೆಲೆಯಾಗಿರಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಿಂಧು ನದಿ ಒಪ್ಪಂದ ಆಗ್ತದೆ ಈ ಒಪ್ಪಂದದ ಪ್ರಕಾರ ಅಂದು ಭಾರತದ ಪ್ರಧಾನಿ ಯಾರಿದ್ರು ಜವಹರ್ ಲಾಲ್ ಜವಾಹರ್ ಲಾಲ್ ನೆಹರು ಪಾಕಿಸ್ತಾನದ ಅಧ್ಯಕ್ಷ ಯಾರಿದ್ರು ಅಯೂಬ್ ಖಾನ್ ಇವ್ರ ನಡುವೆ ಆದಿದ್ದು ಒಪ್ಪಂದ ಈ ಒಪ್ಪಂದದ ಪ್ರಕಾರ ನೋಡಿ ಈ ಮೇಲಿರ್ತಕ್ಕಂಥ ಮೂರು ನದಿಗಳು ಅಂದ್ರೆ ಸಿಂಧು ಜೀಲಂ ಮತ್ತು ಚೀನಾಬ್ ಈ ಮೂರು ನದಿಗಳು ಪಾಕಿಸ್ತಾನಕ್ಕೆ ಸೇರಿದರೆ ಸಿಂಧು ಜೀಲಂ ಮತ್ತು ಚೀನಾಬ್ ಪಾಕಿಸ್ತಾನಕ್ಕೆ ಸೇರಿದರೆ ಇದರ ಕೆಳಗಡೆ ರಾವಿ ಬಿಯಾಸ್ ಸಟ್ಲೇಜ್ ರಾವಿ ಬಿಯಾಸ್ ಸಟ್ಲಜ್ ಈ ಸಟ್ಲಜ್ ನದಿಗಳು ಭಾರತಕ್ಕೆ ಸೇರಿವೆ ಅಂತ ಆಗುತ್ತೆ ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಹೌದಾ ಇದು ಒಂದು ನಮ್ಮ ಸಿಂಧು ನದಿ ಓಕೆ ಇದಕ್ಕೆ ಹಲವಾರು ಅಣೆಕಟ್ಟುಗಳು ಬರ್ತಾವ ಏನಿಲ್ಲ ಅಂತಂದರೂ ಈ ನದಿಗೆ ಹತ್ತರಿಂದ ಹನ್ನೆರಡು ಅಣೆಕಟ್ಟುಗಳು ಬರ್ತಾವ ಪಿ ಬಹಳ ಇಂಪಾರ್ಟೆಂಟ್ ಎಲ್ಲ ಅಣೆಕಟ್ಟುಗಳ ಬಗ್ಗೆ ನಾವು ನೋಡ್ಕೊಳ್ಳೋಣ ಬಟ್ ಇದರಲ್ಲಿ ಆಗಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆಣೆಕಟ್ಟುಗಳಿಗೆ ಸಪ್ರೇಟ್ ಮಾತಾಡ್ತೀನಿ ಭಾಳ ಅಣೆಕಟ್ಟುಗಳು ಬರ್ತಾವೆ ನಿಮಗೆ ಗೊತ್ತಿರ್ಬೋದು ಸಟ್ಲೇಜ್ ಬಾಕ್ರ ಬಾಕ್ರನಂಗಲ್ ಅನ್ನುವಂಥ ಎರಡು ಆಣೆಕಟ್ಟುಗಳು ಬರ್ತಾವ ಹೌದಾ ಎಸ್ ನೋಡೋಣ ನೆಕ್ಸ್ಟ್ ನೋಡೋಣ ಇದು ಯಾವ ನದಿ ಸಿಂಧು ನದಿ ಓಕೆ ಸ್ನೇಹಿತರೆ ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಿಂಧು ನದಿ ಅರ್ಥ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದ